ಜೇಮ್ಸ್ ಟೀಸರ್ ಬಗ್ಗೆ ಅಶ್ವಿನಿ ಮೇಡಮ್ ಅವರು ಹೇಳಿದ್ದು ಏನು, ಹಾಗಾದ್ರೆ ಹೇಳಿದ್ದು ಯಾಕೆ ಹೀಗೆ, ಅವರು ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದು ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳಿಸ್ತಿದ್ರೆ ಹೌದು ಎಲ್ಲ ಅಭಿಮಾನಿಗಳಿದ್ದವ್ರಿಗೂ ಕೂಡ ಕಾದಂಗೆ ಜೇಮ್ಸ್ ಟೀಸರ್ ನಿನ್ನೆ ತಾನೇ 11 ಗಂಟೆಯಲ್ಲಿ ಸುಮಾರಿಗೆ ರಿಲೀಸ್ ಆಯಿತು ಸ್ನೇಹಿತರೆ. ಹೌದು, ಸದ್ಯ ರಿಲೀಸ್ ಆದ ಕೆಲವೇ ಕ್ಷಣಗಳಲ್ಲಿ 1,000,000 ಗಟ್ಟಲೆ ವ್ಯೂಸ್ ಬಂತು. ಹಾಗೆ ತುಂಬಾ ಚೆನ್ನಾಗಿ ಹೋಗ್ತಿದೆ ಟೀಸರ್ ಮೂವಿಂಗ್ ಕೂಡ. ಸದ್ಯ ಈ ಸಮಯದಲ್ಲಿ ಅಶ್ವಿನಿ ಮೇಡಮ್ ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಬಂದು ನಂತರ ಅವರು ಈ ಥರ ಹೇಳಿದ್ದೆ ಯಾಕೆ. ಹೌದು, ಹಾಗಾದರೆ ಅಶ್ವಿನಿ ಮೇಡಮ್ ಅವರು ಹೇಳಿದ್ದು ಏನು ನೋಡೋಣ ಬನ್ನಿ. ನೀವು ಕೂಡ ಜೇಮ್ಸ್ ಟೀಸರ್ಗೆ ಇಷ್ಟ ಆಗಿದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಕೊಡಿ. ಹೌದು, ಸದ್ಯ ಅಶ್ವಿನಿ ಮೇಡಮ್ ಅವರು ಈಗ ಹೇಳಿದ್ದಾರೆ, ನಾನು ನನ್ನ ಗಂಡನನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ತುಂಬ ಅನಿಸ್ತಿತ್ತು. ಆದರೆ ಈ ಜೇಮ್ಸ್ ಟೀಸರ್ ನೋಡಿದ ಮೇಲೆ ಅಂತೂ ನನಗೆ ತುಂಬಾ ಖುಷಿ ಆಗ್ತದೆ. ನನ್ನ ಗಂಡನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ನನ್ನ ಜೊತೆನೇ ಇದ್ದಾರೆ ಅಂತ ತುಂಬ ನನಗೆ ಫೀಲ್ ಆಗ್ತದೆ. ಹಾಗೆ ಅವ್ರ ನನ್ನ ಜೊತೆನೇ ಇರ್ತಾರೆ ಕೂಡ, ಅದು ಅವರು ನಮ್ಮ ಮನೆ ದೇವರು ಕೂಡ. ಅಂಥದ್ರಲ್ಲಿ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗೋ ಸಾಧ್ಯ. ಈಗ ಮುಂದಿನ ತಿಂಗಳು ನಿಮ್ಮ ಅಭಿಮಾನಿಗಳಿಗೋಸ್ಕರ ಅವರ ಹುಟ್ಟಿದ ಹಬ್ಬದ ದಿನದಂದೇ ಎಲ್ಲರಿಗೂ ಕೂಡ ಹಬ್ಬದ ಊಟ ಹಾಕುವ ಅಂತ ಪ್ರಯತ್ನವನ್ನು ಪಟ್ಟಿದ್ದೀವಿ. ಅದೇ ರೀತಿ ಮುಂದಿನ ತಿಂಗಳು ಅಂದ್ಕೊಂಡಂಗೆ March 17ಕ್ಕೆ ಸದ್ಯ ಈ ಜೇಮ್ಸ್ ಮೂವಿನ ಥಿಯೇಟರ್ನಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅಂತ ಹೇಳಿ ಅಶ್ವಿನಿ ಮೇಡಮ್ ಅವರು ಭಾವುಕರಾಗಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ.